ಕಲಾಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ. ನಮ್ಮನ್ನೆಲ್ಲ ಆಶೀರ್ವದಿಸಿ. ಒಳ್ಳೇದಾಗಲಿ. ಬಟ್ ಸಿನಿಮಾ ರೆಡಿ ಆದಾಗ ನಮಗೆಲ್ಲ ಕಾನ್ಫಿಡೆನ್ಸೇ ಇತ್ತು ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅಂತ. ಅದು ಆಮೇಲೆ ಅದೇ ಉಲ್ಟಾಗೋಯ್ತು. ನಟ ನಟಿಯರೆಲ್ಲ ಕೊಯ್ತಾ ಇರ್ತಾರೆ ಯಾವಾಗಲೂ ಅನ್ನೋ ಥರನೂ ಬಂತು ಜನರ ಬಾಯಲ್ಲಿ. ನಾನು ಹೋಗಿ ನೋಡಿದೆ, ಅವ್ರು ಅಳ್ತಾ ಇದ್ದಾರೆ ಒಳಗಡೆ ರೂಮಲ್ಲಿ ಕುತ್ಕೊಂಡು. ಅಲ್ಲಿ ಯಾರೋ ಒಬ್ರು ಬಹಿಷ್ಕಾರ ಬಂದಿದ್ರು ಕೊಲ್ಲೂರಿಗೆ ಕಾಡಿಂದ. ಅಂದ್ರೆ ಆ ಮನುಷ್ಯ ಎಕ್ಸ್ಪರ್ಟ್ ಅಂದರೆ ನೀವು ಯಾವಾಗ ಡೆತ್ ಆಗುತ್ತೆ ಆ ಡೇಟ್ ಎಲ್ಲ ಕೊಡ್ತಾರೆ. ಶಾರ್ಟ್ ಹೆಂಗೆ ಬರುತ್ತೆ ಅನ್ನೋದು ಗೊತ್ತಿರುತ್ತೆ, ಸೀನ್ ಹೆಂಗಾಗುತ್ತೆ ಅನ್ನೋದು ಗೊತ್ತಿರುತ್ತೆ. ಮುಂಚೆನೇ ರೆಡಿ ಇರುತ್ತೆ ಮೈಂಡಲ್ಲಿ. ಅದಕ್ಕೆ ಶೂಟಿಂಗಲ್ಲಿ ಟೆನ್ಷನ್ ಜಾಸ್ತಿ ಮಾಡ್ಕೊಳ್ತಾರೆ. ನಮ್ಮನ್ನೆಲ್ಲ ಕರೆ ಜೋರಾಗಿ ಬೈದ್ಬಿಡೋದು ಎಲ್ಲರೂ ಹಂಚೋರಲ್ಲಿ. ನಮ್ಗೆ ಬೈದರೆ ಅಲ್ಲಿರೋ ಎಲ್ಲ ಸೀರಿಯಸ್ ಆಗ್ತಿತ್ತು, ನನಗೆ ಗೊತ್ತಿತ್ತು. ಅದಕ್ಕೆ ನಾವು ಸುಮ್ಮನೆ ಬೇಯಿಸ್ಕೊಳ್ತಿಲ್ಲ. ಮುಂದರವಾದ್ಮೇಲೆ ಇಮಿಡಿಯೇಟ್ ಪ್ರೇಮರಾಗಿಡುತ್ತೆ. ಅದೊಂದು ನಿಶಬ್ದ ಅಂತ ಹೆಂಡಮೂರಿ ವೀರೇಂದ್ರನಾಥ್ ಅವ್ರದ್ದೇ ಕತೆ. ಅದರಲ್ಲಿ ಏನಿತ್ತು ಅಂದರೆ ಹುಡುಗಿಯರ ಜೊತೆ ಮಾತಾಡೋಕ್ಕೆ ಆ ಪಾತ್ರ ಮುಜುಗರ ಪಡ್ಕೊಳ್ಳೋದು. ಆ ಸೀನ್ಗಳೆಲ್ಲೂ ಕ್ಯಾರೆಕ್ಟರ್ ಕರೆಕ್ಟಾಗಿ ಪ್ರೆಸೆಂಟೇ ಮಾಡಲಿಲ್ಲ. ಅಲ್ಲಿಂದ ಊರಿಗೆ ಬರ್ತಾನೆ, ಅಲ್ಲೊಂದು ಹುಡುಗಿನ ನೋಡ್ತಾನೆ, ಇಷ್ಟಪಡ್ತಾನೆ, ಅಲ್ಲಿಂದ ಸಿನಿಮಾ ಭಾಳ ಚೆನ್ನಾಗೋಯ್ತು. ಬಟ್ ಅದೇನೋ ಕೊಯ್ಯೋದು ಕುಚ್ಚು, ಅದು ಆ ಇನ್ಸ್ಟ್ರೂಮೆಂಟ್ ಯೂಸು ಜಾಸ್ತಿಯಾಗಿ ಅದು ಏಟಿಂಗಲ್ಲಿ ರಿಮೂವ್ ಆಗದೆ ಇದ್ರ ಪರಿಣಾಮ ಏನಾಗೋಯ್ತು, ಸ್ವಲ್ಪ ಅದು ಸಿನಿಮಾ ಬೇರೆ ಥರನೇ ಪ್ರೆಸೆಂಟ್ ಆಯಿತು. ಆ್ಯಕ್ಚುಲಿ ಅದು ಒಳ್ಳೆಯ ಒಳ್ಳೆಯ ಸ್ಟೋರಿ ಇರುವ ಸಿನಿಮಾ, ಅದು ಸಬ್ಜೆಕ್ಟ್ ಚೆನ್ನಾಗಿತ್ತು, ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದರು. ಅದರಲ್ಲಿ ನಂದು ಎರಡು ಹಾಡಿದೆ. ಶಿವಣ್ಣವರಂತೂ ಭಾವಾತ್ಮಕವಾಗಿ ಆ್ಯಕ್ಟ್ ಮಾಡಿದ್ದರು ಅದರಲ್ಲಿ. ಆಮೇಲೆ ರಮೇಶ್ ಅರವಿಂದ್ ಅವ್ರ ಕ್ಯಾರೆಕ್ಟ್ರ್ ತುಂಬ ಚೆನ್ನಾಗಿತ್ತು. ಅವರು ಒಂಥರ ಬುದ್ಧಿಮಾಂದ್ಯ ಹುಡುಗನ ಥರ ಮಾಡಿ ಅದರಲ್ಲಿ ತಮ್ಮ ಎಲ್ಲ ಟ್ಯಾಲೆಂಟ್ನ ಧಾರೆ ಎರೆದಿದ್ರು. ಅವ್ರಿಗೆ ಭಾಳ ಒಪ್ಪಿಸಿತ್ತು ಈ ಸಿನಿಮಾ ಪಾತ್ರ ಭಾಳ ದೊಡ್ಡ. ಅದರಲ್ಲಿ ಸ್ಯಾಕ್ಸೋಫೋನ್ ಹಾಕಿ ಶಿವರಾಜ್ಕುಮಾರ್ ಅವ್ರಿಗೆ ಯಾವಾಗಲೂ ಒಂದು ಸ್ಯಾಕ್ಸೋಫೋನ್ ಜೊತೇಲಿರ್ತದೆ ಅಂತ ಮಾಡಿ, ಹೀರೋಯಿನ್ಗೆ ವಯಲಿನ್ ಜೊತೇಲಿರ್ತದೆ ಅಂತ ಮಾಡಿ ಎಲ್ಲದಕ್ಕೂ ಒಂದು ಸಂಗೀತದ ಟಚ್ ಕೊಟ್ಟಿದ್ರು ಪಾತ್ರಗಳಿಗೆ. ಬಟ್ ಸಿನಿಮಾ ರೆಡಿ ಆದಾಗ ನಮಗೆಲ್ಲ ಕಾನ್ಫಿಡೆನ್ಸೇ ಇತ್ತು ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅಂತ. ಯಾವ ದೃಷ್ಟಿಯಿಂದ ನೋಡಿದ್ರು ಹೊಸ ಥರ ಕಾಣ್ತಿತ್ತು ಸಿನಿಮಾ ಅದು. ಅದಾದಮೇಲೆ ಅದೇ ಉಲ್ಟಾಗೋಯ್ತು. ನಟ ನಟಿಯರೆಲ್ಲ ಕೊಯ್ತಾ ಇರ್ತಾರೆ ಯಾವಾಗಲೂ ಅನ್ನೋ ಥರನೂ ಬಂತು ಜನರ ಬಾಯಲ್ಲಿ. ನಮಗೆಲ್ಲ ಭಾರಿ ಬೇಜಾರಾಗೋಯ್ತು. ಅದರಲ್ಲೂ ನಿವೇದಿತ ಜನರು ಮೂಕಿ ಪಾತ್ರ ತುಂಬ ಒಳ್ಳೆಯ ಅವಳಿಗೆ. ಒಂದು ಘಟನೆ ಹೇಳ್ತೀನಿ. ಒಂದಿನ ಶೂಟಿಂಗ್ ಮುಗಿಸ್ಕೊಂಡು ಒಂದು 8 ಗಂಟೆಗೆ ಹಿಂಗೆ ನಾನು ನಮ್ಮ ಅಲ್ಲಿ ಒಂದು ಫ್ಲೋರಿನ ಲಾಡ್ಜಿಂಗ್ ಅದು, ಹಿಂಗೆ ಹತ್ತಾ ಇದ್ದೆ, ಯಾರೋ ಹೇಳಿದ್ರು ನಿವೇದಿತ ಜನ ಅಳ್ತಾ ಇದ್ದಾರೆ ಅಂತ. ನಾನು ಹೋಗಿ ನೋಡಿದೆ, ಅವ್ರು ಅಳ್ತಾ ಇದ್ದಾರೆ ಒಳಗಡೆ ರೂಮಲ್ಲಿ ಕುತ್ಕೊಂಡು. ಆಮೇಲೆ ಅವರು ತಾಯಿ ಅದೆಲ್ಲ ಅಲ್ಲೇ ಇದ್ದಾರೆ ಹೊರಗಡೆ. ಒಂದಿಬ್ರನ್ನ ಏನಾಯ್ತು ಯಾಕೆ? ಅಲ್ಲಿ ಯಾರೋ ಒಬ್ರು ಬಹಿಷ್ಕಾರ ಬಂದಿದ್ರು ಕೊಲ್ಲೂರಿಗೆ ಕಾಡಿಂದ, ಅವ್ರು ಪವರ್ಫುಲ್ ಇದ್ದಾರೆ ಅಂತ ಸುದ್ದಿ ಇತ್ತು. ಹಾಗಾಗಿ ಎಲ್ಲ ತಂಡದ ಕೆಲವರು ಹೋಗಿ ಅವ್ರಿಗೆ ಜ್ಯೋತಿಷ್ ಕೇಳ್ಕೊಂಬಂದಿದ್ರು. ಆ ಮನುಷ್ಯ ಎಕ್ಸ್ಪರ್ಟ್ ಅಂದರೆ ನೀವು ಯಾವಾಗ ಡೆತ್ ಆಗುತ್ತೆ ಆ ಡೇಟ್ ಎಲ್ಲ ಕೊಡ್ತಾರೆ. ನಿವೇದಿತ ಜಾಯಿನ್ ನೋಡಿ ನೀವು ಒಂದೇ ವರ್ಷದಲ್ಲಿ ಸತ್ತೋಗ್ತೀರಾ ಅಂದ್ಬಿಟ್ಟಿದ್ರು. ನಾನು ನಕ್ಕೊಂಡು ಹೋಗ್ಬಿಟ್ಟೆ, ಯಾಕಂದರೆ ನಾವಿಂಥವೆಲ್ಲ ನಂಬ್ತಾನೆ ಇರಲಿಲ್ಲ. ಆಮೇಲೆ ಡೈರೆಕ್ಟ್ರಿಗೆ ಹೋಗಿ ಹೇಳಿದೆ, ಸರ್ ಹಿಂಗೆ ಹೇಳ್ತಿದ್ದಾರೆ ಅಂತ. ಇವರು ಹೋದರು, ಹೇ ಅವ್ರು ಯಾರ್ದೋ ಮಾತೆಲ್ಲ ನಂಬೋಕ್ಕಾಗತ್ತೆ ಅಂತ ಸಮಾಧಾನ ಮಾಡಿದ್ರು. ಮರುದಿನ ಶೂಟಿಂಗಲ್ಲಿ ನಾವೆಲ್ಲ ತಮಾಷೆನೂ ಮಾಡಿದ್ದೀವಿ ಅವ್ರಿಗೆ, ನಿವೇದಿತ ಜೈನ್ ಅವ್ರಿಗೆ, ಏನು ರೀ ನೀವು ಅಂಥವೆಲ್ಲ ನಂಬ್ತಿರಲ್ರಿ ಅಂತೆಲ್ಲ ನಾನು ಅಂದಿದ್ದೀನಿ. ಇಲ್ಲ ಹಂಗೆಲ್ಲ ಹಿಂಗೆ ಹಿಂಗಿದೆ ಅಂತ ಅವರು ಅಂದಿದ್ರು ಪಾಪ. ಆಮೇಲೆ ರಿಲೀಫ್ ಆಗೋಯ್ತು, ಯಾರು ನಿವೇದಿತ ಜೈನ್ ಮೈಂಡಿಂದ ನಾವೆಲ್ಲ ತಮಾಷೆ ಮಾಡೋದು, ಅವ್ರ ಮನೇಲೆಲ್ಲ ಸಮಾಧಾನ ಹೇಳೋದು ಡೈರೆಕ್ಟ್ರಲ್ಲಿ. ಹೇಳೋರು ಹೇಳ್ತಾರೆ ಅವೆಲ್ಲ ಸತ್ಯನೇ ಆಗ್ತಾವ ಅನ್ನೋ ಹಂಗಿದ್ರೆ ಯಾಕೆ ಪ್ರಪಂಚ ಹೆಂಗಿರ್ತಿತ್ತು, ಹಂಗೆಲ್ಲ ಎಲ್ಲ ಮಾತಾಡಿ ಸಮಾನ. ಬಟ್ ಫ್ಯಾಕ್ಟ್ ನಂಗೆ ಶಾಕ್ ಆಗಿದ್ದು ಅಂದರೆ ಅವರು ಒಂದೇ ವರ್ಷಕ್ಕೆ ಅವರು ತೀರ್ಕೊಂಡ್ರು. ಇದನ್ನು 1 ಇಯರ್ ನಿವೇದ ಚೆಂಡ ನಂಗೆ ಈಗಲೂ ಏನಾರ ಇರಲಿ ಹಣೆ ಬರ ಇದು ಅನ್ನೋದೇ ಅನಿಸುತ್ತೆ. ನಿಮ್ಮ ಹಣೆ ಬರಲ್ಲಿ ಅವಾಗ ಯಾವಾಗೂ ಬರೆದು ಬಿಟ್ಟಿರುತ್ತೆ ಡೆತ್. ಇದು ಒಂದೇ ಘಟನೆ, ಮತ್ತದ್ದು ನಮ್ಮ ಮತ್ತೆ ಇವೆಲ್ಲ ಅಗೇನ್ಸ್ಟೆ ನಾನು. ಬಟ್ ಇದೊಂದು ಘಟನೆ ನನಗೆ ಒಳಗಡೆಯಿಂದ ಶೆಕ್ ಮಾಡಿಬಿಡ್ತು. ಅಯ್ಯೋ ಏನೋ ಇದೆ ಪ್ರಪಂಚದಲ್ಲಿ ಅನ್ನೋಂಗೆ ಆಗ್ಬಿಡ್ತಿದ್ದು. ಅವ್ರು ಯಾರಿಗೂ ಹೇಳಿಲ್ಲ ಹಂಗೆ, ಅವರೊಬ್ರಿಗೆ ಹೇಳಿತ್ತು. ಇದೊಂದು ಘಟನೆ ನಮ್ಮ ಪ್ರೇಮರಾಗೌಡ ಹೇಳ್ತಿ ಟೈಮಲ್ಲಿ ನಡೆದಿದ್ದು. ಅವ್ರು ಒಂದು ವರ್ಷ ಒಳಗೇ ಹೋದರು. ಇಳೆಯರಾಜವ್ರು ಕೊಲ್ಲೂರಲ್ಲೇ ಕಂಪೋಸ್ ಮಾಡೋದು, ಹಂಗಾಗಿ ಶೂಟಿಂಗು ಅದು ಕೊಲ್ಲೂರು ಸುತ್ತಮುತ್ತ ಎಲ್ಲ ಅವಲ್ಲ, ಕೊಲ್ಲೂರು ಮೂಕಾಂಬಿಕೆ ಅರ್ಚಕರು ಎಲ್ಲರೂ ಸಪೋರ್ಟ್ ಮಾಡಿದ್ರು. ನಂತರ ಒಂದು ದೊಡ್ಡ ಪ್ರಾಜೆಕ್ಟಿಗೆ ಕೈ ಹಾಕಿದ್ರು. ಅದು ಭೂಪಾಲ್ ಗೀಪಾಲ್ ಎಲ್ಲ ಶೂಟಿಂಗ್ ಮಾಡಬೇಕಿತ್ತು. ಅರ್ಜುನ್ ಸರ್ಜಾ ಅವ್ರು ಹೀರೋ ಆಗಬೇಕಿತ್ತು. ಹೋಗಿ ಎಲ್ಲ ಮಾತಾಡ್ಕೊಂಬಂದಿದ್ರು. ಬಟ್ ಟೈಮ್ ಭಾಳ ಇತ್ತು, ಡೇಟ್ಸ್ ಸಿಗಲಿಲ್ಲ, ಡೇಟ್ಸ್ ಪ್ರಾಬ್ಲಮ್ ಏನೋ ಇತ್ತು ಕಾಣುತ್ತೆ. ಅದಕ್ಕೆ 1 ವರ್ಷ 2 ವರ್ಷ ಆಗುತ್ತೆ ಅನ್ನೋ ಮಟ್ಟಕ್ಕೆ ಹೋಗಂಗಿತ್ತು ಅದು.
ಸೊ ಅದ್ರ ಮಧ್ಯೆ ಒಂದು ಚಿಕ್ಕ ಪಿಕ್ಚರ್ ಮಾಡೋಣ ಅಂತ ಹೋಗಿ ಪ್ರತ್ಯರ್ಥ. ಅದೊಂದು ಇಂಗ್ಲೀಷ್ ಸಿನಿಮಾದ ಬೇಸ್ಡ್ ಸ್ಟೋರಿ. ಆವಾಗ ದಸರಾ ಹಬ್ಬ ಬರ್ತಾ ಇತ್ತು, ಇದಕ್ಕೆ ಮ್ಯಾಚ್ ಆಗುತ್ತೆ ಈ ಥರದ ಘಟನೆ ಅಂತ. ಅದೇನಂತ ಸಿಂಪಲ್ ಕತೆ. ಅದರಲ್ಲಿ ಆ ಟೈಮಲ್ಲಿ ಸುದೀಪ್ ಅವರು ಫಾಲೋಪಲ್ಲಿದ್ದರು. ಎಲ್ಲ ಅವಕಾಶ ಸಿನಿಮಾದಲ್ಲಿ ಎಲ್ಲರೂ ಇವಾಗ ಏನು ದೊಡ್ಡ ದೊಡ್ಡ ಸುಮಾರು ಜನ ಎಲ್ಲ ಅವಕಾಶ ಕಳ್ಕೊಂಡು ಓಡಾಡ್ತಿದ್ರು. ಸುದೀಪ್ ಅವ್ರಿಗೆ ಇದರಲ್ಲಿ ಒಂದು ಪಾತ್ರ. ಬಟ್ ಈಗಿನ ಸುದೀಪ್ ಆಗಿನ ಸುದೀಪ್ ಬೇರೆ ಬೇರೆನೇ. ಈಗಿನ ಸುದೀಪ್ ಅಲ್ಲಿ ಒಬ್ಬ ಸ್ಟಾರ್ಗಿರಬೇಕಾದ ಎಲ್ಲ ಗುಣಗಳನ್ನ ನೋಡ್ತೀರ. ಆಗಿನ ಸುದೀಪಲ್ಲಿ ನಾವು ನೋಡಿದ್ದೆಲ್ಲ ಒಬ್ಬ ವೆರಿ ಯಂಗ್ ಮ್ಯಾನ್ಗೆ ಇರಬೇಕಾದ ಏನು ಗುಣ ಇದ್ದು, ಸಿಂಪಲ್ ಆ್ಯಂಡ್ ವೆರಿ ಸಿಂಪಲ್ ಮನುಷ್ಯ, ವೆರಿ ವೆರಿ ಸಿಂಪಲ್ ಮನುಷ್ಯ. ಈ ಒಂದು ಏನು ಅಂದರೆ ಸಂಗೀತದ ಬಗ್ಗೆ ಆಸಕ್ತಿ ಅವರು. ಸಂಗೀತ ನುಡಿಸೋದು, ಹಾಡೋದು, ಸಿನಿಮಾಗಳನ್ನ ನೋಡೋದು, ಸಿನಿಮಾಕ್ಕೆ ಸಂಬಂಧಪಟ್ಟಂಗೆ ಕತೆ ಮಾಡೋದು, ಈ ಥರದ್ದೆಲ್ಲ ಇದ್ದು. ಬಟ್ ಇಂಗ್ಲೀಷ್ ಸಿನಿಮಾದ ಸ್ಟೈಲ್ ಅದೆಲ್ಲ ಸ್ವಲ್ಪ ಆಕರ್ಷಿತರಿದ್ರು ಅವರು. ಪ್ರತ್ಯರ್ಥ ಆದಮೇಲೆ ಅದೇ ಇವ್ರು ಬಂದರು ಸ್ಪರ್ಶ ಮಾಡಬೇಕು ಅಂತ. ನಂದೊಂದು ಕತೆ ಅಷ್ಟೊತ್ತಿಗೆ ಆಲ್ರೆಡಿ ನಂದು ಚಂದ್ರಮುಖಿ ಪಾಣಸಕ್ಕಿ ಕತೆ ಕೊಟ್ಟು ಚಿತ್ರಕತೆ ಎಲ್ಲ ಮಾಡಿಕೊಟ್ಟು ಅದು ಹಿಟ್ಟಾಗಿತ್ತು. ಬಟ್ ಅದರಲ್ಲಿ ನನ್ನ ಹೆಸರು ಹಾಕಿದೆ, ಅದೊಂದು ಗಲಾಟೆಗೂ ಕಾರಣ ಆಗಿತ್ತು. ದಸರಾ ಹತ್ರನೇ ಅಸೋಸಿಯೇಟ್ ಆಗಿದ್ದಂಥವ್ರು ಒಬ್ಬರು ಸಿನಿಮಾ ಮಾಡಿದ್ರು ಅದನ್ನು, ಅದೆಲ್ಲ ನಂದಿದ್ದೆ ನಾನು. ಅವಾಗ ಇವರು ನಿಂದೇ ಒಂದು ಸಿನಿಮಾ ಮಾಡೋಣ ಅಂತೇಳಿ ಸುದೀಪ ಸ್ಪರ್ಶಕ್ಕೆ ಎತ್ಕೊಂಡಿದ್ದು ಫಸ್ಟ್ ನನ್ನ ಕತೆ. ಸುದೀಪೇ ಬಂದು ಇದೇ ಮಾಡೋಣ ಅಂದಿದ್ದಾರೆ ಅಂತ. ಬಟ್ ಸುದೀಪ್ ತಂದೆ ಆ ಕತೆಯಲ್ಲಿ ನಾಲ್ಕು ಪಾತ್ರಗಳು ಹೈಲೈಟ್ ಆಗ್ತವೆ, ಬೇಡ ನನ್ನ ಮಗನಿಗೆ ಮೇಲೆ ದುಡ್ಡು ಹಾಕ್ತಾರೋದು, ಆ ಥರ ಹೈಲೈಟ್ ಆಗುವಂಥದ್ದು ಒಂದು ಸಿನಿಮಾ ಮಾಡೋಣ ಅಂತೇಳಿ ಬೇರೆ ಕತೆ. ತುಂಬ ಇನ್ವಾಲ್ವ್ ಆಗ್ತಾರೆ, ತುಂಬ ಡೀಪ್ ಆಗಿ ಹೋಗ್ತಾರೆ, ಅಲ್ಲೇ ತಪ್ಪುಗಳನ್ನೂ ಮಾಡ್ತಾರೆ, ಸರಿನೂ ಹಿಡಿತಾರೆ, ಚಾಲೆಂಜು ತಗೋತಾರೆ, ಆಮೇಲೆ ವಿಭಿನ್ನವಾಗಿ ಯೋಚನೆ ಮಾಡೋದಕ್ಕೂ ಹೋಗ್ತಾರೆ. ಇಂಗ್ಲೀಷ್ ಸಿನಿಮಾ ಸ್ಟೈಲ್ ಜಾಸ್ತಿ ಯೋಚನೆ ಮಾಡೋದು, ಅವ್ರ ಸ್ಟೇಕಿಂಗ್ಸ್ ಥಿಂಕಿಂಗ್. ಆಮೇಲೆ ಸುಮಾರು ಜನರಿಗೆ ನಿಮಗೆ ಶಾರ್ಟ್ಸ್ಗಳ ಮೂಲಕ ಒಂದು ಸೀನನ್ನು ಹೇಳ್ತಾ ಹೋಗೋದು, ಡೈಲಾಗ್ ಕಮ್ಮಿ ಇಟ್ಟು ಅದು ಬರೋಲ್ಲ. ಇವ್ರಿಗೆ ತುಂಬ ಚೆನ್ನಾಗಿ ಬರುತ್ತೆ ವಿಜುವಲಲ್ಲಿ ಕತೆ ಹೇಳೋದು, ವಿಜುವಲಲ್ಲಿ ಸನ್ನಿವೇಶನ ಮುಟ್ಟಿಸೋದು, ವ್ಯಕ್ತಿಯ ಪಾತ್ರದ ಒಳಕ್ಕೆ ವಿಜುವಲೈಸ್ ತೊಗೊಂಡೋಗೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಬೇರೆಯವ್ರಿಗೆ ಗೊತ್ತಿಲ್ಲ ಅನ್ನೋದು ನಂಗೆ ಗೊತ್ತು, ಬೇರೆ ಸುಮಾರು ಡೈರೆಕ್ಟರ್ಗಳಿಗೆ ಅದು ಗೊತ್ತೇ ಇಲ್ಲ. ನಮ್ಮೂರ ಮಂದಾರುವೆಯಲ್ಲಿ ಕುಶಾಲನಗರದಲ್ಲಿ ಶೂಟಿಂಗ್ ಮಾಡಿದ್ದು, ಮೂರು ಜನ ಮಾತಾಡ್ತಾರೆ ಎಂಡಲ್ಲಿ, ಅದು ಹಾಗೇನೂ ತೆಗಿ ಬೇರೆಯವ್ರಾಗಿದ್ರೆ ಹಂಗೆ ತೆಗೆದಿರೋ ಅವರು ಕ್ಯಾಮ್ರಾ ಇಟ್ಬಿಟ್ಟು. ಇವ್ರು ಹಂಗೆ ಮಾಡಲಿಲ್ಲ, ಅವ್ರು ಮಾತಾಡೋದಕ್ಕೆ ಬ್ಯಾಕ್ಗ್ರೌಂಡ್ ಹಿಂಗೆ ಹಂಗೆ ಹೋಗ್ತಾ ಇರಬೇಕು. ಅದಕ್ಕೇನು ಮಾಡಿದ್ರು, ರೌಂಡ್ ಟ್ರಾಲಿ ಹಾಕ್ಬಿಟ್ರು, ಫುಲ್ಲು ರೌಂಡ್ ಟ್ರಾಲಿ ಹಾಕಿದ್ರೆ ದೂರ ದೂರವರೆಗೂ ಯಾರೂ ಏನೂ ಕಾಣೋಂಗಿಲ್ಲ, ಎಲ್ಲ ಫೀಲ್ಡ್ ಕ್ಲಿಯರು. ನಾವೆಲ್ಲ ಎಲ್ಲೆಲ್ಲೂ ದೂರ ಅಡ್ಕೊಂಡ್ಬಿಟ್ಟಿದ್ವಿ, ಎಲ್ಲ ನೆಲ ಮೇಲೆ ಮಲಗಿದ್ವಿ ಹಿಂಗೆ. ಆಮೇಲೆ ಕ್ಯಾಮ್ರಾ ಹಿಂಗೆ ಬರುತ್ತೆ, ಅವ್ರ ಮೂಮೆಂಟು ಮತ್ತು ಕ್ಯಾಮ್ರಾ ಮೂಮೆಂಟು ಎರಡೂ ಇರೋದು. ಅದು ಇಡೀ ದಿನ ಶಾಟ್ ಬರಲಿಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ. ಮತ್ತೆ ಮರುದಿನ ಅವರು ಚಾಲೆಂಜ್ ತೊಗೊಂಡ್ಬಿಟ್ಟಿದ್ರು, ಶಿವಣ್ಣ ಅವರು, ರಮೇಶ್ ಅರವಿಂದ್ ಅವರು, ಪ್ರೇಮ ಅವರು, ಮೂರು ಜನ ಚಾಲೆಂಜ್ ತೊಗೊಂಡು ಅವರು ಪ್ರ್ಯಾಕ್ಟೀಸ್ ಮಾಡಿ 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 ಮಾಡಿಕೊಟ್ರು, ಒಳ್ಳೆ ಶಾಟ್ ಕೊಟ್ಟರು. ಈ ಶಾಟ್ ಒಂದೇ ಅದು, ಶಾಟ್ ಹೆಂಗೆ ಬರುತ್ತೆ ಅನ್ನೋದು ಗೊತ್ತಿರುತ್ತೆ, ಸೀನ್ ಹೆಂಗಾಗುತ್ತೆ ಅನ್ನೋದು ಗೊತ್ತಿರುತ್ತೆ, ಮಜ್ಜನೆ ಮುಂಚೆನೇ ರೆಡಿ ಇರುತ್ತೆ ಮೈಂಡಲ್ಲಿ. ಅದ್ರ ಪಕ್ಕ ಅದಕ್ಕೆ ಶೂಟಿಂಗಲ್ಲಿ ಟೆನ್ಷನ್ ಜಾಸ್ತಿ ಮಾಡ್ಕೊಳ್ತಾರೆ, ಪಟ 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 ಬಂದ್ಬಿಡ್ಬೇಕು ಪಟ್ ಬಿಡ್ಬೇಕು, ತಡ್ಕಾಡೋದು ಹುಡ್ಕಾಡೋದು ಯೋಚನೆ ಮಾಡೋದೆಲ್ಲ ಇರೋದೇ ಇಲ್ಲ, ರೆಡಿ ಇರುತ್ತೆ. ಆ ಸ್ಪೀಡ್ಗೆ ಕ್ಯಾಮ್ರಾಮನ್ನು ಉಳಿದವರೆಲ್ಲ ಬರದೇ ಇದ್ದಾಗ ಗಲಾಟೆಗಳೆಲ್ಲ ಆಗಿವೆ ನಮ್ಮ ಶೂಟಿಂಗಲ್ಲಿ, ಹೂಗಾಟ ಗೀಗಾಟ ಎಲ್ಲ ಆಗಿದೆ. ಫಿಕ್ಸ್ಡ್ ಇರ್ತಿರ್ಲಿಲ್ಲ, ಇದಾದಮೇಲೆ ಇದು ಆಮೇಲೆ ಮಾಡ್ಕೊಳ್ಳೋಣ ಹಂಗಿರ್ತಿರ್ಲಿಲ್ಲ. ಈ ಶಾರ್ಟ್ ಹಾಕ್ದಂಗೆ ನಾ ಶಾರ್ಟ್ ರೆಡಿ ಹಿಂಗೆ ಹಿಂಗೆ ತಗೊಂಡು ಪಟ 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 ಅದಷ್ಟು ಶಾರ್ಟ್ಗಳು ಬಂದಾಗಲೇ ಆ ಸಿನ್ಗೆ ಪ್ರೆಸೆಂಟೇಷನ್ನು ಹಂಗೆ ಬರೋದು. ನೀವು ಅದರಲ್ಲಿ ಏನಾದ್ರೂ ಕಮ್ಮಿ ಆಗ್ಬಿಟ್ರೆ ಸೀನ್ ವೀಕ್ ಆಗೋದು. ಆ ವೀಕ್ ಆಗ್ದಂಗೆ ಮಾಡಬೇಕು ಅಂತಂದರೆ ಆ ಸ್ಪೀಡ್ ಬೇಕಿತ್ತು, ಆ ಸ್ಪೀಡಿಗೆ ಎಲ್ಲರೂ ಬರುವಂಗೆ ಮಾಡಬೇಕಿತ್ತು. ನ್ಯಾಚುರಲಿ ಅವರು ಟೆನ್ಷನ್ ಮಾಡ್ಕೊಳ್ಳೋರು, ಅಥವಾ ಕೆಲವೊಮ್ಮೆ ಟೆನ್ಷನ್ ಮಾಡ್ಕೊಂಡು ಏನೋ ಥರ ಆ್ಯಕ್ಟು ಮಾಡ್ತಿದ್ರು ಅವರು. ಓಡಾಡಿ ನಮ್ಮನ್ನೆಲ್ಲ ಕರ್ ಜೋರಾಗಿ ಬೈದ್ಬಿಡೋದು ಎಲ್ಲರೂ ಹಂಚೋರಲ್ಲಿ, ನಮ್ಮ ಬೈದರೆ ಅಲ್ಲಿರೋ ಎಲ್ಲ ಸೀರಿಯಸ್ ಆಗ್ತಿದ್ರು. ಅಂಥದ್ದು ನಡೆದಿದೆ, ನನಗೆ ಗೊತ್ತಿತ್ತು, ಅದಕ್ಕೆ ನಾವು ಸುಮ್ಮನೆ ಬೇಯಿಸ್ಕೊಳ್ತಿಲ್ಲ. ಬಟ್ ಸ್ವಲ್ಪ ಅವರು ಆ ಟೆನ್ಷನ್ ಎಲ್ಲ ಕಡಿಮೆ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು. ಆಮೇಲೆ ಪ್ರಪಂಚದಿಂದ ದೂರ ಆದರು, ಜಾಸ್ತಿ ಯಾರ ಜೊತೆಗೂ ಬರೀತಿರಲಿಲ್ಲ, ಅದೊಂದು ನೆಗೆಟಿವ್ ಕಾರಣ ಆಗೋಯ್ತು. ಒಟ್ಟಲ್ಲಿ ಒಂದು ರೀತಿ ಅವ್ರು ನಿಮ್ಮ ಗುರು. ಹಾಂ, ಒಳ್ಳೆ ವ್ಯಕ್ತಿ, ಹಾರ್ಟಿಂದ ಒಳ್ಳೆ ವ್ಯಕ್ತಿ. ಒಬ್ಬ ನಿರ್ದೇಶಕ ಸಿನಿಮಾ ಮಾಡ್ಕೊಂಬಂದರೆ ಮಾಡಬೇಕು ಅಂತ ಬಂದರೆ ಆತನ ಹಿಂದೆ ಫಿಟ್ಟಿಂಗ್ ಇಟ್ಬಿಟ್ಟು ಆತನನ್ನು ಡಮ್ಮಿ ಮಾಡೋ ಅಂಥವ್ರು ಇದ್ದಾರೆ ನಮ್ಮ ಇಂಡಸ್ಟ್ರೀಲಿ. ಇದ್ರ ಮಧ್ಯೆಯೂ ಇಂಡಸ್ಟ್ರಿ ಇಷ್ಟು ಬೆಳೆದಿದೆ, ಅದು ಅಪ್ರಿಷಿಯೇಟ್ ಮಾಡೋವಂಥ ವಿಚಾರ.
ಆದರೆ ರಾಜ್ಕುಮಾರ್ ಫ್ಯಾಮಿಲಿ ಟೀಮು, ವಿಷ್ಣುವರ್ಧನ್ ಅವ್ರ ಟೀಮ್, ಈ ಥರ ಒಂದು ಟೀಮ್ 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 ಅಂತ ಪಾಸಿಟಿವ್ ಟೀಮ್ಗಳಿಲ್ಲ, ಇಲ್ಲ ತಂಡಗಳಿಲ್ಲ ಸಿನಿಮಾದಲ್ಲಿ. ಈಗ ನೋಡಿ ಆ ರಕ್ಷಿತ್ ಶೆಟ್ಟಿ ಅವ್ರ ಟೀಮ್ ಹೆಂಗೆ ಕೆಲಸ ಮಾಡ್ತಿದೆ. ಒಂದು ಟೀಮ್ ಅಂತ ಮಾಡಿಕೊಂಡ್ರೆ ಒಂದಾದ ಮೇಲೆ ಒಂದು ಯಶಸ್ ಕೊಡ್ತಾನೆ ಹೋಗ್ತೀರಿ ನೀವು, ಫೇಲ್ಯೂರ್ ಕಡಿಮೆ ಇರುತ್ತೆ. ಟೀಮ್ ಅದು ಟ್ಯಾಲೆಂಟೆಡ್ ಇರುವಂಥ ಟೀಮ್ ಸಿನಿಮಾದಲ್ಲಿ ಮೂರೇ ನಡೆಯೋದು. ಒಂದು ಟ್ಯಾಲೆಂಟ್ ಬೇಕೇ ಬೇಕು ನಿಮಗೆ, ಪ್ರತಿಭೆ ಬೇಕೇ ಬೇಕು. ಎರಡನೇದು ಹಾರ್ಡ್ ವರ್ಕ್ ಬೇಕು. ಟ್ಯಾಲೆಂಟ್ ಇದೆ, ಹಾರ್ಡ್ ವರ್ಕ್ ಇಲ್ಲ ಅಂದರೆ ಯಾರೂ ಸೇರಿಸಲ್ಲ. ಮೂರನೇದು ಸ್ವಭಾವ ಬೇಕು. ಈ ಮೂರು ಇತ್ತು ಅಂದರೆ ಆಟೋಮೆಟಿಕ್ಲಿ ನೀವು ಇಂಡಸ್ಟ್ರಿಯಲ್ಲಿ ಉಳಿತೀರಿ, ಬೆಳೀತೀರಿ. ಕಲಾಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಟ್ವಿಟರ್ ಪೇಜನ್ನು ಕೂಡ ನೀವು ಲೈಕ್ ಮಾಡಿ, ಫಾಲೋ ಮಾಡಿ. ಆ್ಯಂಡ್ ಮುಖ್ಯವಾಗಿ ಈ ವಿಡಿಯೋಸ್ಗಳನ್ನು ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಅಂಥೇಳಿ ನನ್ನನ್ನು ನೀವು ಟ್ಯಾಗ್ ಮಾಡಿ, ಆ ವಿಡಿಯೋಗಳು ನನಗೆ ಸಿಗುತ್ತೆ. ನಾನು ನೀವು ಶೇರ್ ಮಾಡಿದ ವಿಡಿಯೋಗಳಿಗೆ ಕಮೆಂಟ್ ಹಾಕ್ತೀನಿ, ಶೇರ್ ಮಾಡ್ತೀನಿ, ಕನೆಕ್ಟ್ ಆಗಿರೋಣಂತೆ. ಮತ್ತು ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ಬೇಕು ಅಂತಂದರೆ ನೀವು ನಮ್ಮನ್ನು ಮುಕ್ತವಾಗಿ ಕಾಂಟ್ಯಾಕ್ಟ್ ಮಾಡಿ.